ಸರ್ ಮಡಲಿಯಲ್ಲಿ ಒಂದು ದೇವಸ್ಥಾನ ಕೋಟೆ ಆಗಿತ್ತು ತಾಂಬೂಲ ಪ್ರಶ್ನೆಯಲ್ಲೂ ಅದು ಶಿವನ ಆಲಯ ಆಗಿತ್ತು ಮೊದಲು ನೋಡಿದವರು ಅಂದ್ರೆ ಒಂದು ಇಡಿ ಮರಳನ್ನು ಸಹ ಕೊಡೋದಿಲ್ಲ ಇವತ್ತು ಎಸ್ಡಿಪಿಐನ ಅಧ್ಯಕ್ಷ ಮಳಲಿಯ ದೇವಸ್ಥಾನದ ಸಂಬಂಧಪಟ್ಟ ಹಾಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದನ್ನ ಖಂಡಿಸ್ತಾ ಇದೀನಿ ವಿರೋಧಿಸ್ತಾ ಇದೀನಿ ಇವತ್ತು ಮಳಲಿಯ ದೇವಸ್ಥಾನದ ಸಂಬಂಧಪಟ್ಟ ಹಾಗೆ ಅದು ತಾಂಬೂಲ ಶಾಸ್ತ್ರದ ಪ್ರಕಾರ ಹಿಂದೂ ದೇವಸ್ಥಾನ ವೀರಶೈವ ಲಿಂಗಾಯತರ ಮಠ ಇತ್ತು ಅಂತ ಅನ್ನುವಂತದಕ್ಕೆ ಅವರ ಶಾಸ್ತ್ರದ ಪ್ರಕಾರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮತ್ತು ಮಸೀದಿಯ ಸ್ಟ್ರಕ್ಚರ್ ನೋಡಿದರೆ ಗೊತ್ತಾಗುತ್ತೆ ಇದು ದೇವಸ್ಥಾನ ಅಂತ ಅನ್ನುವಂತದ್ದು ಸೋ ಹಾಗಾಗಿ ಎಸ್ಡಿಪಿಐನ ಅಧ್ಯಕ್ಷ ಗಲಭೆ ಪ್ರಚೋದನೆ ಇದನ್ನ ಇವತ್ತು ಕೇರಳಿಸ್ತಾ ಇದ್ದಾರೆ ನಾನು ಹೇಳೋದು ಮರಳ ಅಲ್ಲ ಮಳಲಿಯ ಸಂಪೂರ್ಣ ದೇವಸ್ಥಾನವನ್ನ ತಗೊಂಡೇ ತಗೊಳ್ತೀವಿ ಬರೇ ಅದು ಒಂದೇ ಅಲ್ಲ ಇಡೀ ದೇಶದ ಯಾವ್ಯಾವ ದೇವಸ್ಥಾನವನ್ನ ಒಡೆದು ಮಸೀದಿ ಕಟ್ಟಿದಿರಲ್ಲ ಅದನ್ನ ಎಲ್ಲವನ್ನೂ ವಾಪಸ್ ತಗೊಳ್ತೀವಿ ತಾಕತ್ತಿದ್ರೆ ತಡೆ ಹಿಡಿಯೋಣ ಕಾನೂನು ಪ್ರಕಾರ ತಗೊಳ್ತೀವಿ ವಾಪಸ್ ಅಯೋಧ್ಯಾ ಇದೇ ಮಾತನ್ನು ಹೇಳಿದ್ರು ನೀವು ಬಾಬರ್ ಮಸೀದಿ ಒಡೆದ್ರೆ ಬಾಬರ್ ಮಸೀದಿಯನ್ನು ತಗೊಂಡ್ರೆ ರಕ್ತಪಾತ ಆಗುತ್ತೆ ಅಂತೆ ಒಂದು ಹನಿ ರಕ್ತ ಬಿಡಿಸ್ತಿಲ್ಲ ಅದನ್ನು ನಾವು ತಗೊಂಡಿದ್ದೀವಿ ಕಟ್ತಾ ಇದ್ದೀವಿ ಏನ್ ಮಾಡಿದ್ರಿ ಸೋ ಮಳಲಿ ದೇವಸ್ಥಾನ ಒಂದೇ ಅಲ್ಲ ನಿಮಗೆ ಸೌಹಾರ್ದತೆಯಿಂದ ಉಳಿಬೇಕು ಅಂತಿದ್ರೆ ಯಾವ್ಯಾವ ಮಸೀದಿಯನ್ನ ದೇವಸ್ಥಾನವನ್ನ ಒಡೆದು ಕಟ್ಟಿದಿರೋ ಈ ರೀತಿಯ ಉದ್ಧಟತನದ ಹೇಳುವಂತ ಸೋಕಿನಿಂದ ಹೇಳುವಂತ ಈ ಇದನ್ನ ಇನ್ಮೇಲೆ ನಡೆಯುವುದಿಲ್ಲ ಅಲ್ಲಿ ಮೇಲೆ ನಿಮ್ಮ ಅಪ್ಪ ಕೂತಿದ್ದಾನೆ ಅಲ್ಲಿ ಸೊ ಹೀಗಾಗಿ ಈ ರೀತಿಯ ಹೇಳಿಕೆ ಬಿಟ್ಟು ಸೌಹಾರ್ದತೆಯನ್ನು ಬದುಕೊಂದು ಕಳೀರಿ ಅಂತ ಅನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಸಂವಿಧಾನದ ಆಧಾರದ ಮೇಲೆ ತಗೊಳ್ತೀವಿ ನಾವು ಇಡೀ ದೇಶ ಹೌದು ಇಲ್ಲಿ ಇದ್ದಂತ ಮುಸ್ಲಿಮರು ನೀವ್ಯಾರೋ ಅಫ್ಘಾನಿಸ್ತಾನ ಇರಾನ್ ಇರಾಕ್ದಿಂದ ಬಂದಂತವರೆಲ್ಲ ಇಲ್ಲಿಯವರೇ ಇದ್ದೀರಿ ನಿಮ್ಮಲ್ಲೂ ಹಿಂದೂ ರಕ್ತ ಇದೆ ಸೊ ನೀವು ಭಾರತೀಯರಿದ್ದೀರಿ ಸೊ ನೀವು ಎಲ್ಲೂ ಹೋಗ್ಬೇಕಾಗಿಲ್ಲ ಆದ್ರೆ ಇಲ್ಲಿ ಬಹುಸಂಖ್ಯಾತ ಇರುವಂತ ಹಿಂದೂಗಳ ಭಾವನೆಗೆ ಹಿಂದೂಗಳ ಸಂಸ್ಕೃತಿಗೆ ಗೌರವ ಕೊಟ್ಟು ಬದುಕಬೇಕು ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ ಯಾರ ಅಪ್ಪಂದು ಅಂತನ್ನುವಂತಹ ವಿಚಾರಧಾರೆಯನ್ನು ಹೇಳುವಂತ ಅವಶ್ಯಕತೆ ಇಲ್ಲ ನಮ್ದೇ ಇದು ನಮ್ಮಪ್ಪಂದೇ ಇದು ಸೊ ನಮ್ಮ ನಮ್ಮ ಭೂಮಿ ಮೇಲೆ ಇವತ್ತು ನೀವು ಇದ್ದೀರಿ ನಾವು ಇರಬೇಕು ಒಟ್ಟಾಗಿರಬೇಕು ಸೊ ಈ ಮಳಲಿಯ ದೇವಸ್ಥಾನ ಅಲ್ಲ 30,000 ದೇವಸ್ಥಾನಗಳನ್ನು ಒಡೆದು ಮಸೀದಿಯನ್ನು ಕಟ್ಟಿದ್ರೆ 30,000 ದೇವಸ್ಥಾನಗಳನ್ನು ವಾಪಸ್ ತಗೊಳ್ತೀವಿ ಅಂತ ಅನ್ನುವಂತ ಸವಾಲು ಹಾಕ್ತಾ ಇದ್ದೀನಿ ಸೊ ತಾಕತ್ ಇದ್ರೆ ತಡೀರು ನೋಡೋಣ ಸಂವಿಧಾನ ನ್ಯಾಯಾಲಯದಿಂದನೇ ತಗೊಳ್ತೀವಿ ನಾವೇನು ಯಾವುದೇ ರೀತಿಯ ನಿಮ್ಮ ರೀತಿಯ ದಾಳಿ ಮಾಡಿ ಒಡೆದು ಆ ರೀತಿಯನ್ನು ನಾವು ಮಾಡಲ್ಲ ನ್ಯಾಯಾಲಯದ ಮೂಲಕನೇ ವಾಪಸ್ ತಗೊಳ್ತೀವಿ ಅಂತ ಅನ್ನುವಂಥದ್ದು ಹೇಳ್ತಾ ಇದ್ದೀನಿ ತಾಂಬೂಲು ಶಾಸ್ತ್ರ ಇರ್ಬೋದು ಅಷ್ಟಮಂಗಲ ಇರ್ಬೋದು ಹೋಮ ಹವನಗಳಿರ್ಬೋದು ಇವೆಲ್ಲವೂ ಕೂಡ ಶಾಸ್ತ್ರೋಕ್ತವಾಗಿದೆ ವೈಜ್ಞಾನಿಕವಾಗಿದೆ ಇದನ್ನು ಪ್ರಶ್ನೆ ಮಾಡುವಂತಹದ್ದು ಅವಶ್ಯಕತೆ ಇಲ್ಲ ನಾನು ಹೇಳೋದು ಒದ್ದು ಒಳಗಡೆ ಹಾಕ್ತೀನಿ ಅಂತ ಹೇಳದಂತವನು ಸರ್ವನಾಶ ಆಗ್ತಾನೆ ನೂರಕ್ಕೆ ನೂರು ಹೇಳ್ತೀನಿ ಸರ್ವನಾಶ ಆಗ್ತಾರೆ ನಮ್ಮ ಶಾಸ್ತ್ರಗಳು ಅಷ್ಟು ಸುಲಭವಲ್ಲ ಶಾಸ್ತ್ರೋಕ್ತವಾಗಿದ್ದಾರೆ ಬಹಳ ವೈಜ್ಞಾನಿಕವಾಗಿದ್ದಾರೆ ಉಗ್ರವಾಗಿದ್ದಾರೆ ಸಾಧಕರಿದ್ದಾರೆ ಅವರು ಅವರನ್ನು ಅಷ್ಟ ಹಗರವಾಗಿ ಮಾತನಾಡುವಂಥದ್ದು ನಿಮ್ಮ ನಾಲಿಗೆಯಿಂದ ಬರುವಾಗ ನಾಲಿಗೆಯನ್ನು ಸೀಳು ಹಾಕ್ತೀವಿ ಅಂತನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಈ ರೀತಿಯ ತಾಂಬೂಲಿನ ಆ ಪ್ರಶ್ನೆ ಮಾಡಿದಂಥವರು ಆ ಶಾಸ್ತ್ರ ಹೇಳಿದಂಥವರನ್ನು ನೀವು ಬೇಕಾಬಿಟ್ಟಿ ಮಾತನಾಡುವಂಥ ಅವಶ್ಯಕತೆ ಇಲ್ಲ ಅಂತನ್ನುವಂಥ ಹೇಳ್ತೀನಿ
ಸೊ ಅವರ ಮೇಲೆ ಕ್ರಮ ತಗೊಳ್ಳಬೇಕು ನಮ್ಮ ಶಾಸ್ತ್ರದ ಮೇಲೆ ನಮ್ಮ ಆಗು ಹೋಗುಗಳ ಬಗ್ಗೆ ಮಾತನಾಡುವಂತ ಹಕ್ಕು ಆ ವ್ಯಕ್ತಿಗೆ ಇಲ್ಲ ಅಂತ ಅನ್ನುವಂತದ್ದು ಹೇಳ್ತಾರೆ ಅವರಿಗೆ ಬೇಕಾಗಿದ್ದೆ ಅದು ಇವತ್ತು ಹತಾಶರಾಗಿದ್ದಾರೆ ಎಲ್ಲವೂ ನಮ್ಮ ಕೈ ಬಿಟ್ಟು ಹೋಗ್ತಾ ಇದೆ ಅಂತ ಅನ್ನುವಂತದ್ದು ಹತಾಶರಾಗ್ತಾ ಇದ್ದಾರೆ ಹತಾಶದಿಂದ ಇವತ್ತು ಮಾತುಗಳು ಬರ್ತಾ ಇದ್ದಾವೆ ಸೊ ನಾವು ನಾವು ಹೋರಾಟ ಮಾಡಕ್ಕೆ ಬರುತ್ತೆ ನಮಗೂ ಗೊತ್ತು ಎಲ್ಲ ಮಾತಾಡೋದು ಆದರೆ ನಾವು ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನದ ಆಧಾರ ಮೇಲೆ ಮತ್ತು ಕಾನೂನಿನ ಆಧಾರದ ಮೇಲೆ ಹೋಗ್ತಾ ಇದ್ದೀವಿ ಅಂತ ಅನ್ನೋದು ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ ಅಂತ ಅನ್ನುವಂತ ಎಚ್ಚರಿಕೆ ಕೂಡ ಕೊಡ್ತಾ ಇದ್ದೀವಿ ಇದೆ ವಿಚಾರ ನ್ಯಾಯಾಲಯದಾಗಿದೆ ಕಾಲೇಜು ಆಡಳಿತ ಮಂಡಳಿಯೂ ಮಂಗಳೂರಲ್ಲಿ ಹೇಳಿದ್ರೆ ಇವತ್ತು ಸಹ ಅವರು ವಿಜ್ಞಾಪನಾಗಿ ಬಂದಿದ್ದಾರೆ ನಾವು ಇದಾವಾಗೆ ಬರ್ತೇವೆ ಅಂತ ಕಾಲೇಜಲ್ಲಿ ಇದ್ದಿದ್ದಾರೆ ಪ್ರಿನ್ಸಿಪಾಲ್ ಮಾತ್ರ ಸಹ ಯಾವುದೇ ಗೌರವವನ್ನು ಕೊಡ್ತಾ ಇಲ್ಲ ಹಿಜಾಬದ ವಿಷಯ ಮುಗಿದು ಹೋಗಿತ್ತು ಈಗ ಮತ್ತೆ ಎತ್ತಾ ಇದ್ದಾರೆ ಅಂತಂದ್ರೆ ಇವರ ಇಂಟೆನ್ಷನ್ ಇವರ ಉದ್ದೇಶ ಹಿಡನ್ ಅಜೆಂಡಾ ಏನೋ ಇದೆ ಬರುವಂತ ದಿನಗಳಲ್ಲಿ ಗಲಭೆ ಗೊಂದಲವನ್ನ ಸೃಷ್ಟಿ ಮಾಡುವಂತ ವ್ಯವಸ್ಥಿತ ಸಂಚು ಷಡ್ಯಂತ್ರ ನಡೆಯತಾ ಇದೆ ಆರು ಜನ ವಿದ್ಯಾರ್ಥಿನಿಯರ ಭವಿಷ್ಯವನ್ನು ಹಾಳ ಮಾಡುವಂತ ಹಿಂದೆ ಇರುವಂತ ಪಿಎಫ್ಐ ಸಿಎಫ್ಐ ಎಸ್ಡಿಪಿಐ ಶಕ್ತಿಗಳ ಸಂಬಂಧಪಟ್ಟ ಹಾಗೆ ಸರ್ಕಾರ ಕೂಡಲೇ ಕ್ರಮ ತಗೊಳ್ಳಬೇಕು ಆ ಬರೇ ಆರು ಆರು ಅಥವಾ ಹತ್ತು ಹದಿನೈದು ಜನ ವಿದ್ಯಾರ್ಥಿನಿಯರ ಭವಿಷ್ಯ ಅಲ್ಲ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯವನ್ನು ಹಾಳ ಮಾಡುವಂತಹ ನೀಚ ನಿರ್ಲಜ್ಜರಿದ್ದಾರೆ ಅವರು ಸೊ ಅಂಥವರ ಮೇಲೆ ಕೂಡಲೇ ಕ್ರಮ ತಗೊಂಡು ತಡೀರಿ ಈಗಾಗಲೇ ಹಿಜಾಬಿನ ಸಂಬಂಧಪಟ್ಟ ವಿದ್ಯಾರ್ಥಿಗಳು ಸಾಕಷ್ಟು ಅನುಭವಿಸಿದ್ದಾರೆ ಆ ಹದಿನೈದು ಜನರ ಸೇರಿ ಲಕ್ಷಾಂತರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಭವಿಷ್ಯವನ್ನು ಹಾಳು ಮಾಡಬೇಡಿ ಸೊ ಹಿಜಾಬ್ ಕೋರ್ಟ್ ಏನು ಹೇಳಿದೆ ಅದನ್ನು ಪಾಲಿಸಬೇಕು ಅದನ್ನು ಪಾಲಿಸದೆ ಮತ್ತೆ ಮತ್ತೆ ಅದನ್ನು ಉದ್ಧಟತನದಿಂದ ಸೊಕ್ಕಿನಿಂದ ಬರ್ತಾ ಇರೋದು ಅದರ ಹಿಂದೆ ಒಂದು ಏನೋ ಶಕ್ತಿ ಕೆಲಸ ಮಾಡ್ತಾ ಇದೆ ಈ ವಿದ್ಯಾರ್ಥಿನಿಯರನ್ನ ಬ್ರೈನ್ ವಾಶ್ ಮಾಡಿ ಅವರನ್ನ ಇವತ್ತು ದುರುಪಯೋಗ ಮಾಡಿಕೊಳ್ಳುವಂತ ಪ್ರಯತ್ನ ನಡೀತಾ ಇರುವಂತಹದ್ದು ಇದು ಎದ್ದು ಕಾಣಿಸುತ್ತೆ ಸೊ ಆ ವಿದ್ಯಾರ್ಥಿನಿಯರು ಕೂಡ ತಮ್ಮ ಭವಿಷ್ಯದ ಬಗ್ಗೆ ವಿದ್ಯಾರ್ಜನ ಬಗ್ಗೆ ಗಮನ ಕೊಡಬೇಕು ನಿಮ್ಮ ಹಿಂದೆ ಇರುವಂತಹ ಶಕ್ತಿಗಳ ಸಂಬಂಧಪಟ್ಟಾಗಿ ಯೋಚನೆ ಮಾಡಬಾರದು ಅಂತ ಅನ್ನುವಂಥದ್ದು ಹೇಳ್ತಾರೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಚರ್ಚೆ ಆಗ್ತಾ ಇದೆ ವೀರ ಅಂತ ಯಾರು ಗುರುತಿಸಬೇಕು ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ ಸಾಮಾಜಿಕ ನೋಡಿ ಟಿಪ್ಪು ಸುಲ್ತಾನ್ ಒಬ್ಬ ಮತಾಂಧ ದೇಶದ್ರೋಹಿ ಕನ್ನಡ ದ್ರೋಹಿ ನಮ್ಮ ದೇವಸ್ಥಾನಗಳನ್ನು ಒಡೆದು ಹಾಕಿದ ಲಕ್ಷಾಂತರ ಜನ ಮತಾಂತರ ಮಾಡಿದ ಕೊಂದು ಹಾಕಿದ ಅಂತನ್ನುವಂಥದ್ದು ಇತಿಹಾಸದ ದಾಖಲೆಗಳಲ್ಲಿದೆ ಆ ಮತಾಂಧ ದೇಶದ್ರೋಹಿಯನ್ನು ಸಾವರ್ಕರ್ ಜೊತೆಗೆ ಕಂಪೇರ್ ಮಾಡೋಕ್ಕೆ ಆಗೋದೇ ಇಲ್ಲ ಸಾವರ್ಕರ ತಲೆಯ ಒಂದು ಕೂದಲಿಗೂ ಕೂಡ ಸಮಾನ ಇಲ್ಲದಂಥ ಟಿಪ್ಪು ಸುಲ್ತಾನನ ಧಿಕ್ಕಾರ ಹೇಳ್ತಾ ಇದ್ದೀನಿ ಸೊ ಇಂಥ ಟಿಪ್ಪು ಸುಲ್ತಾನನ ವೈಭವೀಕರಣ ಇವತ್ತು ಬೇಡ ಅಂತಲೇ ಪಠ್ಯದಿಂದ ತೆಗೆದು ಹಾಕಿ ಕೆಲವೊಂದು ಅಂಶಗಳನ್ನು ಸೇರಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಇದನ್ನು ಮುಚ್ಚ ಹಾಕ್ತಾರೆ ಅಂತ ಅನ್ನುವಂಥದ್ದು ಹೇಳ್ತೀನಿ ಈ ಆಟ ನಡೆಯುವುದಿಲ್ಲ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ